ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ ನಮಸ್ಕಾರ ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯಲ್ಲಿನ ಸೆಪ್ಟೆಂಬರ್ 7, 2007 ಸಂಚಿಕೆಯಲ್ಲಿನ ನನ್ನ ಲೇಖನದ ಶೀರ್ಷಿಕೆ ನ್ಯಾಗಟಿಸಿಟಿ ಚಂದ ಮತ್ತೆ ನಾಗತಿಹಳ್ಳಿಯತ್ತ. ಈಗ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಸುಮಾರು 1.5 ವರ್ಷದ ಹಿಂದೆ ಸರಿಯಾಗಿ 111 ಪುಟಗಳ ಆ ಪುಸ್ತಕವನ್ನು ಕೈಯಲ್ಲಿ ಹಿಡಿದವನು ಬಹುಶಃ 4-5 ಗಂಟೆಗಳಲ್ಲಿ ಓದಿ ಮುಗಿಸಿರಬೇಕು. ಆ ಪುಟ್ಟ ಕಾದಂಬರಿಯ ಹೆಸರು ವಲಸೆ ಹಕ್ಕಿಯ ಹಾಡು. 1995 ಮುದ್ರಣಗೊಂಡದ್ದು. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿಯೇ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ್ದ ಎಂದೂ ಉತ್ಪ್ರೇಕ್ಷೆ ಮಾಡದೆ ಚಳುವಳಿಯನ್ನು ನಿರ್ಲಿಪ್ತವಾಗಿ ನಿರೂಪಿಸುವ ಹುಟ್ಟು ಹೋರಾಟಗಾರನಲ್ಲದ ಚಳುವಳಿ ಕಾಲದಲ್ಲಿ ದೇಶದ ಉದ್ದಗಲಕ್ಕೆ ಓಡಾಡಿದ ಪ್ರಯಾಣಿಕನನ್ನು ಕಥಾನಾಯಕನಾಗಿ ಹೊಂದಿರುವ ಕಥೆ ಅದು. ಸ್ವಾತಂತ್ರ್ಯೋತ್ತರ ಭಾರತದ ಗ್ರಾಮೀಣ ರಾಜಕೀಯವನ್ನು, ಗ್ರಾಮೀಣ ಬದುಕನ್ನು ಆ ಪುಟ್ಟ ಕಾದಂಬರಿಯಲ್ಲಿ ವಿಶ್ಲೇಷಿಸಿರುವ, ನಿರೂಪಿಸಿರುವ ರೀತಿ ಅದ್ಭುತವಾದದ್ದು. ಅದನ್ನು ಓದಿ ಮುಗಿಸಿದ ಮೇಲೆ ಆ ಲೇಖಕನೊಡನೆ ಆ ಕೂಡಲೇ ಮಾತನಾಡಬೇಕು ಅಂತ ಬಹಳ ಬಲವಾಗಿ ಅನಿಸ್ಬಿಡ್ತು. ಅದಕ್ಕೆ ಮುಖ್ಯ ಕಾರಣ ಅದೇ, ನಾನು ನ್ಯಾಗಟಿಸಿಟಿ ಚಂದ ಅಂತ ಅಂದ್ಕೊಂಡಿದ್ದ ಲೇಖಕ ನಿಜವಾಗ್ಲೂ ಹಳ್ಳಿಗಾಡಿನ ನಾಗತಿಹಳ್ಳಿ ಆತ ಅನಿಸಿದ್ದು. ಹೌದು, ಆ ವಲಸೆ ಹಕ್ಕಿಯ ಹಾಡುವಿನ ಕರ್ತೃ ನಾಗತಿಹಳ್ಳಿ ಚಂದ್ರಶೇಖರ್. ಆದರೆ ಅಂದು ನಾಗತಿಹಳ್ಳಿಯವರ ಜೊತೆ ಮಾತನಾಡಲಾಗಲಿಲ್ಲ. ಬಹುಶಃ ಅದಾದ 1-2 ತಿಂಗಳಿಗೆ ಅವರ ಅಮೃತಧಾರೆ ಸಿನಿಮಾ ಬಿಡುಗಡೆ ಆಯಿತು. ಅದು ಸಿಲಿಕಾನ್ ಕಣಿವೆಯ ಸ್ಯಾನ್ ಹೋಸೆಯಲ್ಲಿ ಬಿಡುಗಡೆಯಾಗುವಷ್ಟರಲ್ಲಿ ಕನ್ನಡದ ದಿನಪತ್ರಿಕೆಗಳಲ್ಲಿ ಅದರ ವಿಮರ್ಶೆಗಳು ಬಂದ್ಬಿಟ್ಟಿದ್ವು. ಬಹುತೇಕ ವಿಮರ್ಶೆಗಳು ಅದನ್ನು ಅತ್ಯದ್ಭುತ ಚಿತ್ರ, ಮಹೋನ್ನತ ಚಿತ್ರ, ಮಹಾಕಾವ್ಯ ಅಂತೆಲ್ಲ ಬಣಿಸಿದ ನೆನಪು. ಅಷ್ಟೊತ್ತಿಗೆ ನನಗೆ ಕನ್ನಡ ಸಿನಿಮಾದ ಚಿತ್ರ ವಿಮರ್ಶೆಗಳ ಇತ್ತಿಂಪು, ತಲೆ ಹಿಡುಕತನದ ಪರಿಚಯ ಆಗಿತ್ತು. ದಟ್ಟ ದರಿದ್ರ ಸಿನಿಮಾದ ಪುಟುಗೋಸಿ ಡೈಲಾಗ್ಗಳಿಗೆಲ್ಲ ಆಧ್ಯಾತ್ಮ, ನೈತಿಕತೆ, ಆದರ್ಶ ಮುಂತಾದ ಸಾರ್ವಕಾಲಿಕ ಗುಣಗಳನ್ನು ಆರೋಪಿಸಿ ರಂಗುರಂಗಾಗಿ ಬರೆದು ಪೇಯ್ಡ್ ಜಾಹೀರಾತನ್ನು ವಿಮರ್ಶೆಯ ಚಿತ್ರ ವಿಮರ್ಶೆಯ ಹೆಸರಿನಲ್ಲಿ ಪ್ರಕಟಿಸುವುದನ್ನು ನೋಡಿದ ನನಗೆ ಅಮೃತಧಾರೆಯ ಬಗ್ಗೆಗೂ ಸ್ವಲ್ಪ ಸಂದೇಹವಿತ್ತು. ಆದರೆ ಯಾವಾಗ ನಾಗತಿಹಳ್ಳಿಯವರು ಈ ಚಿತ್ರಕ್ಕಾಗಿ ನನ್ನ ಪ್ರತಿಭೆಯನ್ನೆಲ್ಲ ಬಸಿದಿದ್ದೇನೆ ಅನ್ನುವಂಥ ಮಾತನ್ನು ಆಡಿದರೋ ಆ ಚಿತ್ರ ನೋಡಲು ನಿಜಕ್ಕೂ ನಾನು ಇದನ್ನು ನೋಡ್ತಿದ್ದೆ. ಆದರೆ ಅದು ನಿಜಕ್ಕೂ ಮೀಡಿಯೋಕರ್ ಚಿತ್ರ, ಅಂತಃಸತ್ವವಿಲ್ಲದ ಅವಾಸ್ತವ ಡೈಲಾಗ್ಗಳ ಪರಕೀಯ ನಾಟಕೀಯ ಚಿತ್ರ. ಅಮಿತಾಬ್ ಬಚ್ಚನ್, ರಮ್ಯಾ, ಧ್ಯಾನ್ಗಳಿರುವ ದೃಶ್ಯವಂತೂ ಅಪ್ಪಟ ಕಾಂಚ. ಅಮಿತಾಬ್ ಕೈಯಲ್ಲೊಂದು ಡೈಲಾಗ್ ಹೊಡಿಸಿ ಅವರಿಲ್ಲದ ಸಮಯದಲ್ಲಿ ರಮ್ಯಾ ಮೇಲೆ ನೋಡ್ಕೊಂಡು ಮಾತಾಡೋದನ್ನ ಚಿತ್ರೀಕರಿಸ್ಕೊಂಡ್ಬಿಟ್ಟು ಅದು ರಮ್ಯಾ ಅಮಿತಾಬ್ ಜೊತೆ ಮಾತಾಡುತ್ತಿರುವ ದೃಶ್ಯ ಅನ್ನುವಂತೆಲ್ಲ ತೋರಿಸಿ ಅದನ್ನು ಅಮೆಚೂರಿಶ್ ಆಗಿ ತೋರಿಸಿ ಅಮಿತಾಬ್ ಬಚ್ಚನ್ ನಟಿಸಿದ ಕನ್ನಡದ ಅತ್ಯಮೋಘ ಚಿತ್ರ, ನನ್ನ ಪ್ರತಿಭೆಯನ್ನೆಲ್ಲ ಬಳಸಿ ತೆಗೆದ ಚಿತ್ರ ಎಂದೆಲ್ಲ ಹೇಳಿಕೊಂಡ ಆ ಚಿತ್ರವನ್ನು ನೋಡಿ ನನಗಂತೂ ಇಲ್ಲ, ಕಳೆದ 10-15 ವರ್ಷಗಳಲ್ಲಿ ಇವರು ನಾಗತಿಹಳ್ಳಿ ಚಂದ್ರಶೇಖರ್ ನಿಜಕ್ಕೂ ಕಳೆದು ಹೋಗಿದ್ದಾರೆ. ಇವರು ಈಗ ನಾಗತಿಹಳ್ಳಿ ಚಂದ್ರಶೇಖರ್ ಅಲ್ಲ, ಅವರೀಗ ನ್ಯಾಗಟಿಸಿಟಿ ಚಂದ ಎಂಬ ಪರಕೀಯ ಅನಿಸ್ಬಿಡ್ತು. ಇದಾದ 3-4 ತಿಂಗಳಿಗೆಲ್ಲ ಸ್ವತಃ ನಾಗತಿಹಳ್ಳಿಯವರೇ ನನ್ನ ಅನಿಸಿಕೆಗೆ ಅಂತಿಮ ಮೊಳೆ ಹೊಡೆದುಬಿಟ್ರು. ಹೇಗೆಂದ್ರೆ, ನನ್ನ ಜೀವನದ ಆಶೆಗಳಲ್ಲಿ ಒಂದಾದ ಮರ್ಸಿಡಿಸ್ ಬೆಂಜನ್ ಕೊಂಡ್ಕೊಂಡಿದ್ದೇನೆ, ಎಷ್ಟೆಷ್ಟೋ ಕಷ್ಟಪಟ್ಟೆ, ಈಗಲೂ ಕಾಲ ಹಾಗೆ ಇದೆಯಾ ಅನ್ನೋ ತರದ ತಮ್ಮ ಬಡತನದ ಕಷ್ಟಕಾಲದ ದಿನಗಳನ್ನು ವೈಭವೀಕರಿಸಿಕೊಂಡ ಮತ್ತು ಈಗಿನ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳುವ ಕೀಳರಿಮೆ ಎನ್ನಬಹುದಾದ ಮಾತುಗಳನ್ನು ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಹೇಳಿಕೊಳ್ಳುವ ಮೂಲಕ. ಬೆಂಗಳೂರಿನಲ್ಲಿ ಬಿಡುಗಡೆಯಾದ ದಿನವೇ ಇಲ್ಲಿ ಅಮೆರಿಕದ ಸಿಲಿಕಾನ್ ಕಣಿವೆಯಲ್ಲಿಯೂ ನಾಗತಿಹಳ್ಳಿಯವರ ಇತ್ತೀಚಿನ ಚಿತ್ರ ಮಾತಾಡ್ ಮಾತಾಡ್ ಮಲ್ಲಿಗೆ ಬಿಡುಗಡೆ ಆಗಿದೆ. ಇಲ್ಲಿ ಯಾವುದೇ ಕನ್ನಡ ಚಿತ್ರ ಬಂದರೂ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕೆಂಬ ಒಂದೇ ಕಾರಣಕ್ಕೆ ಎಲ್ಲಾ ಸಿನಿಮಾಗಳನ್ನು ನೋಡಲು ಪ್ರಯತ್ನಿಸುವ ನಾನು ಇದನ್ನು ತಪ್ಪಿಸಿಕೊಳ್ಳುವ ಹಾಗೆ ಇರಲಿಲ್ಲ. ಸಿನಿಮಾಗೆ ಹೋಗುವ ಮುನ್ನ ಭಾನುವಾರದ ಕನ್ನಡ ಪತ್ರಿಕೆಗಳ ವಿಮರ್ಶೆಯನ್ನು ಓದಿದ್ದೆ. ಪ್ರಜಾವಾಣಿಯಲ್ಲಿ ಸ್ನೇಹಿತ ಚಹಾ ರಘುನಾಥ ಚಿತ್ರ ವಿಮರ್ಶೆ ಮಾಡಿದ್ದರು. ಬೇರೆ ಕೆಲವು ಪತ್ರಿಕೆಗಳ ಚಿತ್ರ ವಿಮರ್ಶಕರ ರೀತಿಯ ಓದುಗರಿಗೆ ತಲೆ ಹಿಡಿಯುವ ಬರಹವಲ್ಲ ರಘುನಾಥರು. ಜಾಗತೀಕರಣವನ್ನು ವ್ಯಾಖ್ಯಾನಿಸಲು ನಾಗತಿಹಳ್ಳಿ ಚಿಟ್ಟೆಯ ರೂಪಕವನ್ನು ಅದ್ಭುತವಾಗಿ ಬಳಸಿಕೊಂಡಿದ್ದಾರೆ. ಆದರೆ ಚಿತ್ರಕ್ಕೆ ಸಂಬಂಧಿಸಿದಂತೆ ಅವರ ಸೃಜನಶೀಲತೆ ಈ ರೂಪಕಕ್ಕಷ್ಟೇ ಮೀಸಲಾದಂತಿದೆ. ಉಳಿದಂತೆ ಮಲ್ಲಿಗೆ ಅರಳುವ ಮೌನದಲ್ಲಿ ನೋಡುಗನ ಕಾಡಬೇಕಿದ್ದ ವಾಸ್ತವ ಜಗತ್ತಿನ ಆತಂಕಗಳು ಭಾವುಕತೆಯ ಆರ್ಭಟದಲ್ಲಿ ಕೊನೆಗೊಳ್ಳುತ್ತವೆ ಅಂದಿದ್ರು ರಘುನಾಥ.
ಒಟ್ಟಿನಲ್ಲಿ ಉತ್ತಮ ಅಭಿನಯದ ಚಂದ್ರೇಗೌಡರ ಕಟ್ಟೆಯ ಪುರಾಣದ ಪಾತ್ರಗಳಿರುವ ಮಲ್ಲಿಗೆ ಅರಳುವಷ್ಟು ಸಹಜವಾಗಿಲ್ಲದ ಚಿತ್ರ ಅಂತಿದ್ರು ಎಲ್ಲಿಯೂ ಕೆಟ್ಟ ಚಿತ್ರ ಅಂತಾಗಲಿ ಮಹೋನ್ನತ ದೃಶ್ಯ ಕಾವ್ಯ ಎಂಬಂತಹ ಅತ್ಯುಗ್ರ ಗುಣವಿಶೇಷಗಳಾಗಲಿ ಇರಲಿಲ್ಲ. ಊರೆಲ್ಲ ನಾಗಮಂಗಲದ ಭಾಷೆ ಮಾತನಾಡುತ್ತಾ ದಕ್ಷಿಣ ಕರ್ನಾಟಕದ ಕಡೆಯವರಂತೆ ಪಂಚೆ ಹುಟ್ಟ ರೈತರಿದ್ರೆ ನಾಯಕ ಮಾತ್ರ ಕಚ್ಚೆ ಹುಟ್ಟ, ದಿನವೂ ಬಣ್ಣ ಬಣ್ಣದ ರುಮಾಲು ತೊಟ್ಟ, ಕೆಂಚು ಗಡ್ಡದ ಕೆಸರಿ ಅಂಟ್ರದ ಕೋಮಲ ಕೈಗಳ, ಫ್ಯಾಬ್ ಇಂಡಿಯಾದ ಜುಬ್ಬಾಗಳ ರೂಪದರ್ಶಿ. ಗ್ರಾಮ್ಯ ಕನ್ನಡ ಮಾತನಾಡುವ ಅಷ್ಟೇನೂ ಹೊರಗಿನ ಪ್ರಪಂಚದ ಪರಿಚಯವಿಲ್ಲದ ಆತನ ಹೆಂಡತಿ ಗಂಡನಿಗೆ ಧೈರ್ಯ ತುಂಬಲು ಮೂರ್ನಾಲ್ಕು ಸಲ ಪಾಶ್ಚಿಮಾತ್ಯ ಜೆಸ್ಚರ್ ಆದ ಥಮ್ಸಪ್ ಮಾಡುತ್ತಾಳೆ. ಗ್ರಾಫಿಕ್ ಮಳೆ ಸುರಿಯುತ್ತದೆ, ಯಾರೂ ನೆನೆಯೋದಿಲ್ಲ. ನಿರ್ಜೀವ ಗ್ರಾಫಿಕ್ ಚಿಟ್ಟೆಗಳು ಹಾರಾಡುತ್ತವೆ ಸೀನ್ ತುಂಬ. ಇನ್ನೂ ಹಲವು ಹೊರಕೋರೆಗಳು, ಆದರೆ ಇವ್ಯಾವೂ ನಮ್ಮ ನ್ಯಾಗಟಿವ್ ಸಿಟಿ ಮಾತಾಡ್ ಮಾತಾಡ್ ಮಲ್ಲಿಗೆಯಿಂದ ಮತ್ತೆ ನಾಗತಿಹಳ್ಳಿಯತ್ತ ಮುಖ ಮಾಡಿದ್ದಾರೆ ಅನ್ನೋದನ್ನ ಅಲ್ಲಗಳೆಯೋದಿಲ್ಲ. ಚಂದ್ರೇಗೌಡರ ಕಟ್ಟೆ ಪುರಾಣದ ಜುಮ್ಮಿ, ಕಾಳೇಗೌಡ, ಉಗ್ರಿ ಮುಂತಾದ ಪಾತ್ರಗಳನ್ನು ಚಿತ್ರದಲ್ಲಿ ಬಳಸಿರುವ ದೃಷ್ಟಿಯಾಗಲಿ, ತೆಗೆದುಕೊಂಡಿರುವ ರೈತರ ಜಮೀನು ಸ್ವಾಧೀನದ ವಿಷಯವಾಗಲಿ, ಅಲ್ಲಲ್ಲಿ ಬರುವ ಸಮಕಾಲೀನ ವಿಷಯಗಳ ಬಗೆಗಿನ ಸಮಾಜ ಚಿಂತಕನ ಕಾಮೆಂಟ್ಗಳಾಗಲಿ, ರೂಪಕಗಳನ್ನು ಬಳಸುವ ರೀತಿಯಾಗಲಿ, ಸಮಕಾಲೀನ ಕನ್ನಡ ಜಗತ್ತಿನಲ್ಲಿ ಕೇವಲ ಸೂಕ್ಷ್ಮ ಬರಹಗಾರ ನಾಗತಿಹಳ್ಳಿ ಮಾತ್ರ ಮಾಡಬಲ್ಲ. ಅಮೆರಿಕ ಅಮೆರಿಕದ ತರುವಾಯ ಮಾತೆತ್ತಿದ್ರೆ ಶ್ರೀಮಂತ ಎನ್ಆರ್ಐ ಸ್ನೇಹಿತರ ಬಗ್ಗೆ ಮಾತನಾಡುವ, ಮರ್ಸಿಡೀಸ್ ಕೊಂಡದ್ದನ್ನು ಊರಿಗೆಲ್ಲ ಹೇಳಿಕೊಂಡು ಬರುವ, ಅವಾಸ್ತವಿಕ ಚಿತ್ರಗಳನ್ನು ಕೊಡುತ್ತಾ ಬಂದ ಕೀಳರಿಮೆಯ ನಿರ್ದೇಶಕರ ರೀತಿ ಮಾತೆತ್ತಿದರೆ ಹಾಡುಗಳಲ್ಲಿ ಫಾರಿಂಗ್ ಜಂಪ್ ಮಾಡುತ್ತಿದ್ದ ನಾಗತಿಹಳ್ಳಿಯವರು ಈ ಚಿತ್ರದಲ್ಲಿ ಮತ್ತೆ ಮಣ್ಣಿಗೆ ಮರಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಮಣ್ಣಿನ ಮಗನೇ ಆದ ನಾಗತಿಹಳ್ಳಿಯವರು ವರ್ತಮಾನದಲ್ಲಿ ಸಲ್ಲಬೇಕು ಎನ್ನುವ ಕೀರ್ತಿ ಐಶ್ವರ್ಯಗಳ ಮಹಾನ್ ಆಮಿಷವನ್ನು ಈಗಲಾದರೂ ಮೀರಬೇಕಿದೆ. ಎಂದಿಗೂ ಸಲ್ಲುವ ಪ್ರತಿಭೆ ಇರುವ ನಾಗತಿಹಳ್ಳಿಯವರು ತಾವು ಬರೆದ ಇತ್ತೀಚಿನ ಪ್ರೇಮ ಪತ್ರಗಳಲ್ಲ, ಬದಲಿಗೆ ತಾವು ಬರೆದ ಹಳೆಯ ಪುಟ್ಟಕ್ಕನ ಮೆಡಿಕಲ್ ಕಾಲೇಜ್, ವಲಸೆ ಹಕ್ಕಿಯ ಹಾಡುಗಳನ್ನು ಓದಿ ತಮ್ಮನ್ನೇ ತಾವು ಪುನಃಶೋಧಿಸಿಕೊಳ್ಳಬೇಕಿದೆ. ಸಾಮಾಜಿಕ ಕಾಳಜಿಯುಳ್ಳ ನಾಗತಿಹಳ್ಳಿಯವರು ಸಹವಾಸ ದೋಷದಿಂದ ಕೆಡದಿದ್ದರೆ ತಮ್ಮ ಶ್ರೀಮಂತಿಕೆಯ ಈ ಕಾಲದಲ್ಲಿ ಪ್ರತಿ ಕೋಟ್ಯಾಂತರ ರುಗಳ ಬಜೆಟ್ಡೇ ಆಗಿರಬೇಕು ಮತ್ತು ಅದು ಕಮರ್ಷಿಯಲ್ ಆಗಿ ಗೆಲ್ಲಲೇಬೇಕು ಎನ್ನುವ ಹಠ ಇಟ್ಟುಕೊಳ್ಳದಿದ್ದರೆ ಅವರಿಗೆ ಅವರದೇ ಆದ ಒಂದು ಸಾಂಸ್ಕೃತಿಕ ನಾಯಕತ್ವ ಕರ್ನಾಟಕದಲ್ಲಿ ಲಭ್ಯವಾಗುವ ಸಾಧ್ಯತೆ ಇದೆ. ಅಂಬರೀಷೋತ್ತರ ಮಂಡ್ಯ ರಾಜಕೀಯದಲ್ಲಿ ರಾಜಕೀಯ ನಾಯಕತ್ವವೂ ಸಾಧ್ಯವಾಗಬಹುದು. ಹೋದ ಸಲವೇ ಅವರು ಮಂಡ್ಯ ಎಂಪಿಗೆ ನಿಲ್ತಾರೆ ಅನ್ನೋ ರೂಮರ್ಸ್ ಎಲ್ಲ ಇತ್ತು ಅನ್ನೋ ಹಿನ್ನೆಲೆಯಲ್ಲಿ ಇದನ್ನು ಹೇಳ್ತಿದ್ದೀನಿ. ಆದರೆ ಇದಕ್ಕೆಲ್ಲ ನಾಗತಿಹಳ್ಳಿಯತ್ತ ಮುಖ ಮಾಡಿರುವ ನಾಗತಿಹಳ್ಳಿಯವರು ಊರನ್ನ ಮುಟ್ಟಬೇಕಿದೆ. ಇಲ್ಲದಿದ್ರೆ 50 ವರ್ಷಗಳ ನಂತರ ತಮ್ಮ ಶ್ರೀಮಂತ ಬಂಗಲೆಯಲ್ಲಿ ರೋಸ್ ರಾಯ್ಸ್ನಲ್ಲಿ ಜೀವನ ಕಳೆಯುವ ವೇಸ್ಟೆಡ್ ಪ್ರತಿಭೆ ಅವರದಾಗುವ ಅಪಾಯ ಇದೆ. ಇದೇ ಸಮಯದಲ್ಲಿ ಯಾಕೋ ನಾಗತಿಹಳ್ಳಿಯವರ ಇತ್ತೀಚಿನ ಮಹಾಕಾವ್ಯವನ್ನು ನೋಡಿ ಕಣ್ಣಲ್ಲಿ ನೀರು ಸುರಿಸಿದವರಾಗಲಿ, ಭಾವೋದ್ವೇಗಕ್ಕೆ ಒಳಗಾಗಿ ಅವರನ್ನು ತಬ್ಬಿಕೊಂಡು ಅದನ್ನು ಬರೆದವರಾಗಲಿ, ಪೇಪರ್ನಲ್ಲಿ ಬರೆದವರಾಗಲಿ ಕಾಣಲಿಲ್ಲ. ಮುಂದಿನ ಒಂದೆರಡು ದಿನಗಳಲ್ಲಿ ವಾರಗಳಲ್ಲಿ ಆಗಬಹುದು, ಆಗದೇನೋ ಇರಬಹುದು. ಆದರೆ ಒಳ್ಳೆಯ ಚಿತ್ರ ಮತ್ತು ಕಮರ್ಷಿಯಲ್ ಸಕ್ಸೆಸ್ ಈ ಎಲ್ಲ ತಂತ್ರ, ಗುಂಪುಗಾರಿಕೆ, ಸ್ವಜನ ಪಕ್ಷ ಪಾತ್ರಗಳನ್ನು ಮೀರಿದ್ದು. ನಾಗತಿಹಳ್ಳಿಯತ್ತ ಮುಖ ಮಾಡಿರುವ ಒಂದು ಕಾಲದ ಪರಿಸರವಾದಿ ಶಿವರಾಮ ಕಾರಂತರ ಚುನಾವಣೆಯಲ್ಲಿ ಮಹಾನ್ ಆಶಾವಾದದಿಂದ ಓಡಾಡಿದ ಯುವಕ ಚಂದ್ರಶೇಖರ್ ಅವರಿಗೆ ಇದನ್ನ ಯಾರೇನೂ ಹೇಳಬೇಕಾಗಿಲ್ಲ. ಅನ್ಲೆಸ್ ಅವರೇ ಪ್ರಜ್ಞಾಪೂರ್ವಕವಾಗಿ ಅದನ್ನು ಮರೆತಿದ್ರೆ ಮತ್ತು ಅದನ್ನು ಅವರ ನೈಜ ಹಿತೈಷಿಗಳು ಒತ್ತಿ ಹೇಳದೆ ಹೋಗ್ಬಿಟ್ಟಿದ್ರೆ. ವಲಸೆ ಹಕ್ಕಿಯ ಹಾಡಿನ ಮುನ್ನುಡಿಯಲ್ಲಿ ನಾಗತಿಹಳ್ಳಿ ಹೀಗೆ ಬರೆಯುತ್ತಾರೆ: ಈ ದೇಶದ ದುರಂತವೆಂದರೆ ವ್ಯಕ್ತಿಯ ಎಲ್ಲ ಶಕ್ತಿ ಸಾಧ್ಯತೆಗಳನ್ನು ಅರ್ಥ ಮಾಡಿಕೊಳ್ಳದೆ, ಅರ್ಥ ಮಾಡಿಕೊಳ್ಳುವುದಿರಲಿ, ಅವನ ಕ್ರಿಯಾಶೀಲತೆಯ ಬೇರನ್ನೇ ಕಿತ್ತುಹಾಕಿ ನಿಷ್ಕ್ರಿಯಗೊಳಿಸಿ ಅವನನ್ನು ಜಡಗೊಂಡ ನಿರುಪಯುಕ್ತ ಮನುಷ್ಯನನ್ನಾಗಿಸುವುದು. ಯಾವ ವ್ಯವಸ್ಥೆ ಮನುಷ್ಯನಿಗೆ ಅನಂತ ಸಾಧ್ಯತೆಗಳ ದ್ವಾರವನ್ನು ತೆರೆಯುವುದಿಲ್ಲವೋ ಅಲ್ಲಿ ವ್ಯಕ್ತಿ ಸಿನಿಕನು, ಸೋಮಾರಿಯೂ, ಹೊಣೆಗೇಡಿಯೂ ಆಗುತ್ತಾನೆ. ಹೀಗೆ ನಾಗತಿಹಳ್ಳಿ ಈ ಪುಸ್ತಕದ ಮುನ್ನೋಡಿಯಲ್ಲಿ ಬರೆದಿದ್ದಾರೆ. ಕನ್ನಡದ ಮಣ್ಣಿನ ಒಂದು ಪ್ರತಿಭೆ ವರ್ತಮಾನದ ಲೌಕಿಕದಲ್ಲಿ ಸಲ್ಲಬೇಕು ಎನ್ನುವ ಹಠದಲ್ಲಿ ತನ್ನನ್ನೇ ತಾನು ಅರ್ಥ ಮಾಡಿಕೊಳ್ಳದೆ, ತನ್ನ ಪ್ರತಿಭೆಯನ್ನೇ ತಾನು ತಿಳಿದುಕೊಳ್ಳದೆ, ಈ ಅನಂತ ಸಾಧ್ಯತೆಗಳ ಸಮಯದಲ್ಲಿ ತನ್ನ ಕ್ರಿಯಾಶಕ್ತಿಯನ್ನೇ ಗೌಣವಾಗಿ ನೋಡುತ್ತಿದೆ ಎನ್ನಿಸಿದ್ರಿಂದ ಇಷ್ಟೆಲ್ಲ ಹೇಳಬೇಕಾಯಿತು. ನಮಸ್ಕಾರ.